ಸ್ಯಾಂಡಲ್ವುಡ್ ನ ಹಿರಿಯ ನಟ ಜಗ್ಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಚಾರಗಳನ್ನು ಅಭಿಮಾನಿಗಳ ಜೊತೆ ಹಂಚಿಕೊಳ್ಳುತ್ತಿರುತ್ತಾರೆ. ದೇವರನ್ನು ಅಪಾರವಾಗಿ ನಂಬುವ ಜಗ್ಗೇಶ್ ಗುರುರಾಯರ ಅಪ್ಪಟ ಭಕ್ತ. ಸದಾ ರಾಯರನ್ನು ನೆನೆಯುವ ಜಗ್ಗೇಶ್ ತಂದೆ ತಾಯಿಯನ್ನು ಅಷ್ಟೇ ನೆನಪಿಸಿಕೊಳ್ಳುತ್ತಾ ಅವರನ್ನು ಪೂಜಿಸುತ್ತಾ ಆರಾಧಿಸುತ್ತಾರೆ. ಇತ್ತೀಚೆಗಷ್ಟೇ ತಂದೆಯ ಹುಟ್ಟುಹಬ್ಬದ ದಿನ ಅಪ್ಪನ ಜೊತೆಗೆ ಇರುವ ಫೋಟೋ ಹಂಚಿಕೊಂಡು ತಂದೆ ತಾಯಿಯ ಮಹತ್ವದ ಬಗ್ಗೆ ಯುವ ಜನತೆಗೆ ಹೇಳಿದ್ದರು. ಇದೀಗ ಮತ್ತೊಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಭಿಮಾನಿಯೊಬ್ಬರು ಜಗ್ಗೇಶ್ಗೆ ಸಾಮಾನ್ಯವಾಗಿ ಕನ್ನಡದ ಸ್ಟಾರ್ಸ್ಗಳು ಬ್ರ್ಯಾಂಡ್ ಪ್ರಚಾರ ಮಾಡುತ್ತಿರುತ್ತಾರೆ, ಆದರೆ ನೀವು ಯುವ ಜನತೆಗೆ ಮೌಲ್ಯಯುತವಾದ ವಿಚಾರವನ್ನು ಹೇಳುತ್ತೀರಿ ಎಂದು ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಜಗ್ಗೇಶ್, ಏನೇ ದುಡಿದರೂ ಮನುಷ್ಯ ತಿನ್ನುವುದು ಒಪ್ಪತ್ತಿಗೆ 300 ಗ್ರಾಂನಷ್ಟು ಅನ್ನ ಮಾತ್ರ. ಎಷ್ಟೇ ಬೆಳೆದರೂ ಅವನ ತಂದೆ ತಾಯಿ ಬದಲಾಗರು. ಹಣೆ ಬರಹ ಚೆನ್ನಾಗಿದ್ದು ಚಪ್ಪಾಳೆ ಬೀಳುವವರೆಗೂ ಮಾತ್ರ ಕಲಾವಿದನು ಕೈಲಾಸದಲ್ಲಿ. ಕೊನೆಗೆ ಮನುಷ್ಯನ ನೆನೆಯುವುದು ಗುಣ ನಡತೆಯಿಂದ ಮಾತ್ರ. ಅಪ್ಪ ಅಮ್ಮ ಕಲಿಸಿದ ಗುಣವಿದು ಕೊನೆಯವರೆಗೂ ಪಾಲಿಸಿ ಸತ್ತ ಮೇಲೂ ಬದುಕಲು ಯತ್ನಿಸುವೆ ಎಂದು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ತಂದೆ ತಾಯಿಯ ಬಗ್ಗೆ ಜಗ್ಗೇಶ್, ಜನ್ಮ ಕೊಟ್ಟ ತಂದೆಗೆ ತನ್ನ ಬೆಳವಣಿಗೆಗಿಂತ ಮಕ್ಕಳ ಬೆಳವಣಿಗೆ ನೋಡಲು ಶಬರಿಯಂತೆ ಕಾಯೋದು ಯಾಕೆ ಎಂದರೆ ಮಗ ಗೆದ್ದರೆ ತಾನು ಗೆದ್ದಂತೆ, ತನ್ನ ವಂಶ ಗೆದ್ದಂತ ಭಾವ. ಎಲ್ಲಾ ಯುವ ಸಮಾಜಕ್ಕೂ ನನ್ನ ಸಂದೇಶ, ದಯಮಾಡಿ ಎಷ್ಟೇ ಶ್ರಮವಾದರೂ ಅಪಮಾನವಾದರೂ ಅವಮಾನವಾದರೂ ಸಹಿಸಿ ನಿಮ್ಮ ಮಿತಿಯಲ್ಲಿ ನಿಮ್ಮ ಇಷ್ಟ ಕ್ಷೇತ್ರದಲ್ಲಿ ಅಪ್ಪ ಬದುಕಿರುವಾಗಲೇ ಜೀವನ ಗೆದ್ದು ಅಪ್ಪನಿಗೆ ಹೆಮ್ಮೆ ಪಡುವಂತೆ ಮಾಡಿ ಎಂದು ದೀರ್ಘವಾಗಿ ಬರೆದುಕೊಂಡಿದ್ದರು. ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿರಿ. ಧನ್ಯವಾದಗಳು.